ಈಗ ಮೊನ್ನೆ ನಾನು ಸಾಮಾಜಿಕ ನ್ಯಾಯ ಸಮಿತಿ ಕಮಿಟಿ ಮೀಟಿಂಗ್ ಇತ್ತು ಡೆಲ್ಲಿ ನಾನು ಹೋಗಿದ್ದೆ ಆ ಸಭೆಗೆ ಹೋಗಿ ನಾನು 4 ದಿವಸ ಮುಗಿಸ್ಕೊಂಡು ವಾಪಸ್ ಬರುವಂಥ ಸಂದರ್ಭದಾಗ ಸುಮಾರು ನಾನು ಬಳ್ಳಾರಿಗೆ ಹೋಗಬೇಕು ಅಂತ ಹೇಳಿ ಬಂದ್ವಿ ನಾವು ಗಾಡಿಯಾಗಿ ಬರೋಕಾರ ಫೋನ್ ಬಂತು ಆ ಹೆಣ್ಮಗಳು ನಾನು ಸರ್ವೇ ಸಾಮಾನ್ಯವಾಗಿ ನಾನು ಫೋನ್ ನಾನೇ ತಗೊಂತಾನೆ ನಾನು ಉತ್ತರ ಪ್ರಶ್ನೆ ಅವರು ಅವರ ಕಷ್ಟ ಸುಖಗಳಿಗೆ ನಾನು ಸ್ಪಂದನೆ ಮಾಡ್ತಕ್ಕಂಥ ನನ್ನ ಕಾಯಕ ಅದು ನಾನು ಯಾವುದೇ ಫೋನ್ ಬಂದರೂ ತಗೊಂತಾನೆ ಆ ಯಮ್ಮನ ಫೋನ್ ಅಂತ ಗೊತ್ತಿಲ್ಲ ನನಗೆ ಅದೇ ಹೆಣ್ಮಗಳು ಮಾತಾಡ್ತಾಳಂತ ತಗೊಂಡೆ ನಾನು ಸಾಮಾನ್ಯವಾಗಿ ತಗೊಂಡಾಗ ನಮಸ್ಕಾರ ರೀ ನಮಸ್ಕಾರಮ್ಮ ಅಂದೆ ಏನಮ್ಮ ಯಾರಮ್ಮ ನೀವು ಇಲ್ರಿ ನಿಮ್ಮ ಮಗ ನನ್ನ ಮದುವಕ್ಕನಿ ಅಂತ ಹೇಳಿ 1.5 ವರ್ಷದಿದ್ದ ನನ್ನ ಬಳಸ್ಕೊಂಡಾನ ನಾನು ಕಂಪ್ಲೇಂಟ್ ಹಾಕ್ಯನಿ ನೀವೇನಂತೀರಿ ಅಂದ್ಲು ಈಗ ಕಂಪ್ಲೇಂಟ್ ಹಾಕ್ಯನಿ ಅಂತಂದ್ರೆ ನನಗೇನು ಗೊತ್ತಿಲ್ಲಮ್ಮ ನಿಮ್ಮ ನಡುವೆ ಆತನ ನಡುವೆ ಏನು ನಡೆದತ್ತೋ ಏನು ನಡೆದಲ್ಲೋ ನನಗೇನು ಗೊತ್ತು ನಾನು ಇದಕ್ಕೆ ಉತ್ತರ ಕೊಡೋದಿಲ್ಲ ತಾಯಿ ನೀನು ನಿನ್ನ ಕಾನೂನು ಪ್ರಕಾರ ನಿನಗೆ ಅನ್ಯಾಯ ಆಗಿದ್ದರೆ ನೀನು ಹೋಗು 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 ಹೋಗಮ್ಮ ನೀನು ಅಂತ ಹೇಳಿದೆ ಇಲ್ರಿ ನಿಮ್ಮ ದೊಡ್ಡವರು ನೀವು ಮರ್ಯಾದೆ ಹೊಕ್ಕತಿ ನಿಮ್ಮದು ನಾನು ಮಾಧ್ಯಮಕ್ಕೆಲ್ಲ ಹೋಗ್ತೇನೆ ಅಂದ್ಲು ಅವಾಗ ನಾನು ಒಂದು ಹೇಳಿದೆ ನೀವು ದಯಮಾಡಿ ಅನ್ಯತಾ ಭಾವಿಸ್ಬೇಡ್ರಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿ ಗಂಜಿದಡೆ ಎಂತ ಎಂತ ಆ ತಾಯಿಗೆ ನಾನು ಇದನ್ನು ಒಂದು ವಚನದ ಮೂಲಕ ಹಿರಿಯರು ಮಾಡಿದ್ದು ಅದನ್ನು ಆ ಎಮ್ಮ ಕೊಟ್ಟೆ ಕೊಟ್ಟಾಗ ಆಕೆ ಫೋನ್ ಇಟ್ಲು ಇಷ್ಟ ನನ್ನ ನಡುವೆ ಆಕೆ ನಡುವೆ ಸಂಭಾಷಣೆ ಅವನೇನ್ ತಪ್ಪು ಮಾಡ್ಯಾನೋ ಆಕೇನ್ ತಪ್ಪು ಮಾಡ್ಯಾಳೋ ನೀವೇನ್ ತಪ್ಪು ಮಾಡಿರೋ ನಾನೇನ್ ತಪ್ಪು ಮಾಡ್ಯಾನೋ ನನಗೆ ಮಾಹಿತಿ ಇಲ್ಲ ಅದು ಈಗ ಏನಾರು ಇದ್ರು ಕೂಡ ಆಕೆಗೆ ಅನ್ಯಾಯ ಆಗೈತೆ ಅಂದ್ರೆ ಕಾನೂನು ಪ್ರಕಾರ ಆಕೆ ಕೋರ್ಟ್ ಇದಕ್ಕೆ ಹೋಗ್ಲಿ ಸ್ಟೇಷನ್ಗೆ ಹೋಗ್ಲಿ ಕೋರ್ಟ್ಗೆ ಹೋಗ್ಲಿ ಕಚೇರಿಗೆ ಹೋಗ್ಲಿ ಒಂದು ಹೆಣ್ಣು ಯಾರೇ ನನ್ನ ಮಗಳಾಗಲಿ ಇನ್ನೊಬ್ಬರ ಮಗಳೇ ಆಗಲಿ ಒಂದು ಹೆಣ್ಣು ಆಪಾದನೆ ಮಾಡ್ತತ್ತೆ ಅಂದ್ರೆ ಅದನ್ನ ಆಪಾದನೆ ಎದುರ್ಸಕ್ಕೆ ಅವನು ರೆಡಿ ಆಗಲಿ ಏನು ಹೌದೋ ಅಲ್ಲೋ ಏನೋ ಎಂತೋ ಎಲ್ಲ ಬ್ಲಾಕ್ ಮೇಲೋ ಅಂತ ನನಗೆ ಆಮೇಲೆ ನಾನು ನನ್ನ ಮಗ್ಗೆ ಮಾತಾಡಿದೆ ಇಲ್ಲಪ್ಪಾಜಿ ನನಗೆ ಒಬ್ಬನ ಕೊಳ್ಳಾಳ ಒಂದು ಹುಡುಗ ಸ್ನೇಹಿತ ನನ್ನ ಕರ್ಕೊಂಡೋಗಿ ಅಲ್ಲಿಗೆ ಸಿಗಬಿಡ್ದ ನಾನು ಈಗ 6-7 ತಿಂಗಳಿದ್ದ ನಾನು ಭಾಳ ಅನುಭವಿಸ್ಬಿಟ್ಟಾನಿ ಅಂದ ಏನು ಎಲ್ಲ ನಾನು ಎಲ್ಲ ಚೈನು ಏನು ಬ್ರಾಸ್ಲೈಟು ಎಲ್ಲ ಕಿತ್ಕೊಂಡ್ಬಿಟ್ಟಾಳ ಹಾಕಿ ಬರೀ ಬ್ಲಾಕ್ ಮೇಲ್ ಮಾಡೋದ ಅಂತ ಗ್ಯಾಂಗು ಅಂತ ಅಂದ ಅಲ್ಲಪ್ಪ ಅಂಥ ಸಮಸ್ಯೆಗೆ ನೀನ್ಯಾಕೆ ಹೋದಪ್ಪ ನಿನ್ನ ಕೆಲಸ ನೀನು ಮಾಡ್ಬೇಕಪ್ಪ ಅದನ್ನ ಬಿಟ್ಟು ನೀನು ಹೋಗಿ ಇದು ಇಂಥದಕ್ಕೆ ಸಿಕ್ಕಂದ್ರೆ ಅದನ್ನ ಮತ್ತೆ ಮೈ ಮೇಲೆ ಎಳ್ಕೊಂಡಂಗೆ ಹೌದಲ್ಲ ನೀನು ಯಾಕಂದ್ರೆ ಆ ಕಡೆ ನೋಡಿದೆ ನಿನ್ನ ಕಣ್ಣು ಹಾಕಿ ನೋಡೈತಿ ಆಕೆ ಕಣ್ಣು ನಿನ್ನ ನೋಡೈತಿ ಅದು ಸಾಬೀತು ಏನಾಗ್ತದೆ ಆಗಲಿ ಕಾನೂನು ಪ್ರಕಾರ ನೀವು ಅದನ್ನು ನೋಡ್ರಿ ಅದನ್ನ ಏನು ಮಾಡ್ತೀರಿ ಅಂತ ನಾನು ನನ್ನ ಮಗ್ಗ ಬೈದು ಹೇಳಿ ನಾನು ಫೋನ್ ಇಟ್ಟೆ ಅಲ್ಲಿದ್ದ ನನಗೆ ಇನ್ನೊಂದು ಫೋನ್ ಬಂದಲ್ಲ ಆ ತಾಯಿ ಬಗ್ಗೆ ಅಂತೂ ಯಾರು ಫೋನ್ ಮಾಡಿಲ್ಲ ಇವತ್ತು ನಿಮ್ಮ ಮಾಧ್ಯಮದವರು ಇಬ್ಬರು ಮೂವರು ನನಗೆ ಫೋನ್ ಮಾಡಿದ್ರು ಏನ್ರಿ ನಿಮ್ಮ ಮಗಂದು ಹಿಂಗೆ ಅಂತೆ ಅಂತ ನನಗೆ ಮಾಹಿತಿ ಇಲ್ರಿ ಇಷ್ಟ ನಡೆದಿರೋದು ನನಗೂ ಅವ್ರಿಗೂ ನಡೆದಿರೋದು ಇಷ್ಟ ದಯಮಾಡಿ ನಾವು ಅಂತಾರಲ್ಲ ನಾವು ಈಗಾಗಲೇ ಮದುವೆ ಮಾಡೋವನಿಗೆ 12 ವರ್ಷ ಆಗೈತಿ ಸುಖವಾಗಿ ಗಂಡ ಹೆಂಡತಿ ಬಂಗಾರದಂಗೆ ಅದಾರವರು ಇಂಥದ್ರಾಗ ಅವನು ಅಲ್ಲಿ ಹೋಗಿದ್ದ ಇಲ್ಲಿ ಹೋಗಿದ್ದ ನನ್ನ ತಕ್ಕ ಬಂದಿದ್ದ ನಿಂತಕ್ಕೆ ಬಂದಿದ್ದ ಅಂತ ಹೇಳಿ ಅವು ಕಂಪ್ಲೇಂಟ್ ಆಗೈತಿ ಅಂದ್ರೆ ಸತ್ಯಾಸತ್ಯತಿ ಅದು ಇಲಾಖೆ ಪರಿಶೀಲನೆ ಮಾಡಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅದ್ರ ಬಗ್ಗೆ ನಾನು ಯಾರೇ ಆಗಲಿ ಹೆಣ್ಣು ನಾನು ಅದನ್ನು ನನ್ನ ವೈಯಕ್ತಿಕವಾಗಿ ನಾನು ಎಂ ಪಿ ಮಗನು ಅಂತ ಭಾವಿಸಿ ಮಾತಾಡೋದಲ್ಲ ನಾನು ಯಾರಿಗೇ ಆಗಲಿ ಕಾನೂನು ಪ್ರಕಾರ ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಹೆಣ್ಣು ಅಷ್ಟೇ ಗಂಡು ಅಷ್ಟೇ ಆಕೆ ಬರೀ ಸುಳ್ಳೆ ಮಾಡ್ತಾನೆ ನಾನು ಅಂದ್ರೆ ಆಕೆಗೂ ಕಾನೂನು ಕ್ರಮ ತಗೊಳಕ್ ಐತಿ ಇಲ್ಲ ಅನ್ನಂಗಿಲ್ಲ ಇದು ಸುಮ್ಮನೆ ನಡೆದಲ್ಲದ್ದು ನಡೆದೈತಿ ಅಂತ ಹೇಳಿ ಈ ಹೆಸರಿಗೆ ಕಳಂಕ ತರೋಂಥ ಈ ಚುನಾವಣೆ ಕೂಡ ಮುಂದೆ ನಮ್ಮದು ಬಂತು ಲೋಕಸಭಾ ಈ ಚುನಾವಣೆ ನಳ್ಳಿಟ್ಕೊಂಡು ಯಾವ ರಾಜಕಾರಣಿಗಳು ಇದರಿಂದ ಕಾಣದ ಕೈಗಳು ಬಹುತೇಕ ಇದ್ದಂಗೆ ಕಾಣಿಸ್ತದೆ ನನಗೆ ಯಾಕಂದ್ರೆ ಆ ಎಮ್ ಎಂದೂ ಮಕ ನೋಡಿಲ್ಲ ನಾನು ಎಂದೂ ಕೇಳಿಲ್ಲ ಈಗ ಇತ್ತೀಚೆಗೆ ಹೆಂಗೆ ಒಮ್ಮೆಟ್ಟಿಗೆ ಇದು ಬುಗಿಲದ್ದು ಶುರುವಾಗೈತಿ ಅಂದ್ರೆ ಇದು ರಾಜಕೀಯ ಒಂದು ಕಾಣದ ಕೈಗಳು ಇದಕ್ಕೆ ಸಪೋರ್ಟ್ ಇದ್ದಂಗೆ ಕಾಣಿಸ್ತವನೋ ಅಂತ ನನಗೆ ಭಾವನೆ ಬರ್ತಾ ಇತ್ತು ಇಲ್ಲ ನಾವಂತ ತಪ್ಪು ಮಾಡಿಲ್ಲ ನನ್ನ ಮಕ್ಕಳು ಅಂತ ತಪ್ಪು ಮಾಡೋರಲ್ಲ ಅಂತ ನಾನು ಎದೆ ತಟ್ಟಿಗೆ ಅಂತ ಹೇಳ್ತಾ ಇದ್ದೀನಿ.
ನಾನು ನ್ಯಾಯಕ್ಕೆ ನಾನು ಬದುಕೇನೆ ಇಲ್ಲಿವರೆಗೂ. ಯಾರದೇ ಫೋನ್ ಬರಲಿ ತಗೊಂತ ನಾನು, ಅದರಂಗ ಎಂಬಂದು ತಗೊಂಡೆ ನಾನು. ಇಷ್ಟ್ರಿ, ತಾವು ಬಂದದಕ್ಕೆ ಬಹಳ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾರೆ. ಇಲ್ಲ ಅದು ಇದು ಬ್ಲಾಕ್ ಮೇಲ್ ಅಂತ ಮತ್ತಿರಿಗೆ ನಾನು ಅದನ್ನು ನನ್ನ ಮಗನ ಬಾಯಲ್ಲೇ ಸರ್ವೆ ಮಾಡಿ ಅದನ್ನು ಸರ್ವೆ ಅದ್ರ ಹಿಂದೆ ಬೆನ್ನೆತ್ತೀನಿ ನಾನು. ಬೆನ್ನೆತ್ತಾಗಿಲ್ರಿ, ಅದು ಬೆಂಗಳೂರಾಗ ಒಂದು ಗ್ಯಾಂಗ್ ಐತೆ ಅದು. ಈ ರೀತಿ ಮಾಡ್ತಾ ಇದಾರ ಈಗ, ಅಲ್ಲ ಒಂದಲ್ರಿ, ಈಗ ಐದಾರು ಮಂದಿ ಇ ಎಮ್ ಐ ಏನೋ ಯಾವ ನನಗೆ ಗೊತ್ತಿಲ್ರಿ. ಅವನು ಹೇಳಿದ್ದು ನಾನೀಗ ಆರೇಳು ತಿಂಗಳು ಆಕೆಗೆ ಆ ಗ್ಯಾಂಗಿಗೆ ದುಡ್ಡು ಕೊಟ್ಟು ಕೊಟ್ಟು ಸಾಕಾಗೈತಿ, ಕಡೆಗೆ ಲಾಸ್ಟ್ ಈ ರೀತಿ ಮಾಡಿದ್ರು ಅಂತ ಹೇಳಿ ಅವನು ಈಗ ನಾನು ಕಾನೂನು ಮೊರೆ ಹೋಗ್ತಾನೆ ಅಂತ ಹೇಳಿ ಅವನು ಕೂಡ ಕಾನೂನು ಮೊರೆಗೆ ಹೋಗ್ಯಾನ. ಅವನು ಅವನು ಕಂಪ್ಲೇಂಟ್ ಕೊಟ್ಟಾನ. ಈಗ ಸರ್ಪಾಸ್ತ್ರ ಹೊಡೆದಾಕಿ ಇವನು ಗರುಡಾಸ್ತ್ರ ಶುರು ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಸರ್ಪಾಸ್ತ್ರ ನುಂಗ್ತೈತೆ. ಗರುಡಾಸ್ತ್ರ ಹೋದ್ರೆ ಅಲ್ಲಿ ಅದು ಸ್ವಲ್ಪ ನೋಡ್ತೈತೆ, ರೈಟ್ ಎಷ್ಟು ತಪ್ಪೆಷ್ಟು ಏನಾಗಿತ್ತು ಏನಿಲ್ಲ ನೋಡ್ತೈತೆ, ಅದು ಸಹಜ.